ನೋಡ್ತಾ ಇದ್ರಿ ಟಿವಿ ಫೈವ್ ನೇರ ಪ್ರಸಾರದ ದೃಶ್ಯಾವಳಿಗಳಲ್ಲಿ ಸುಮಲತಾ ಅಂಬರೀಷ್ ಇದೀಗ ಡಿಸಿ ಕಚೇರಿಗೆ ಆಗಮಿಸಿದ್ದಾರೆ ಮೈಸೂರಿನಿಂದ ನೇರವಾಗಿ ಹಾಗೆ ಕೆಪಿಸಿಸಿ ಮುಖಂಡರ ಮನೆಯಲ್ಲಿ ಮಾತನಾಡಿ ಚರ್ಚೆಯನ್ನ ನಡೆಸಿ ಇದೀಗ ಮಂಡ್ಯದ ಡಿಸಿ ಕಚೇರಿಯ ಮುಂಭಾಗಕ್ಕೆ ಕಾರ್ನಲ್ಲಿ ಬಂದು ಇಳಿತಾ ಇದ್ದಾರೆ ನೋಡ್ತಾ ಇದ್ರಿ ಅದರ ನೇರ ಪ್ರಸಾರದ ದೃಶ್ಯಗಳನ್ನ ಮುಂಭಾಗದಲ್ಲಿ ಕಾರ್ನ ಮುಂಭಾಗದಲ್ಲಿ ಪುತ್ರ ಅಭಿಷೇಕ್ ಕೂಡ ಕುಳಿತಿದ್ದಾರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಡಿಸಿ ಕಚೇರಿಯ ಒಳಭಾಗಕ್ಕೆ ತೆರಳಿ ಚುನಾವಣಾ ಮುಖ್ಯಸ್ಥರಿಗೆ ಈ ಒಂದು ಡಿ ಸಿಗೆ ಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಈ ಒಂದು ನಾಮಪತ್ರವನ್ನು ಸಲ್ಲಿಸ್ತಾರೆ ಚುನಾವಣಾ ಕಾರ್ಯದರ್ಶಿಗಳಿಗೆ ಸೊ ಇದೆಲ್ಲವೂ ಕೂಡ ಈಗ ಮಂಡ್ಯದಲ್ಲಿ ಪ್ರಚಾರದ ಕಣ ರಂಗೇರ್ತಾ ಇದೆ ಅದರ ಜೊತೆಗೆ ಮಂಡ್ಯದ ಗೌರ್ತಿ ಅಂತಲೇ ಕರೆಸ್ಕೊಂಡಿರೋ ಸುಮಲತಾ ಈಗ ವಿದ್ಯುಕ್ತವಾಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಬೆಳಗ್ಗೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸಿ ಇದೀಗ ಮಂಡ್ಯದ ಡಿ ಸಿ ಕಚೇರಿಯ ಆವರಣಕ್ಕೆ ಬರ್ತಾ ಇದ್ದಾರೆ ನೋಡ್ತಾ ಇದ್ದೀರಿ ಅದರ ಮೊದಲ ದೃಶ್ಯಾವಳಿಗಳನ್ನು ಇದೀಗಷ್ಟೇ ಕೆಲವೇ ಕ್ಷಣದಲ್ಲಿ ಅವರು ಡಿ ಸಿ ಕಚೇರಿ ಒಳಭಾಗಕ್ಕೆ ಹೋಗ್ತಾರೆ ನಂತರ ನಾಮಪತ್ರವನ್ನು ಸಲ್ಲಿಸ್ತಾರೆ ಅದರ ನಂತರ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಸುಮಲತಾ ಮಾತನಾಡ್ತಾರೆ ಸ್ಯಾಂಡಲ್ವುಡ್ನ ದಿಗ್ಗಜರು ಈ ಒಂದು ವೇದಿಕೆಯಲ್ಲಿರ್ತಾರೆ ಮಂಡ್ಯದ ಸುಮಲತಾ ಅವರ ಜಯಕ್ಕೆ ಇವರೆಲ್ಲ ಸಾಕ್ಷಿ ಆಗ್ತಾ ಇದ್ದಾರೆ ಸೊ ಸಕ್ಕರೆ ನಾಡಿನಲ್ಲಿ ಗೌಡತಿಯ ಶಕ್ತಿ ಪ್ರದರ್ಶನ ಆಗ್ತಾ ಇದೆ ಸುಮಲತಾ ಪ್ರಚಾರಕ್ಕೆ ನಟ ಯಶ್ ಹಾಗೆ ನಟ ದರ್ಶನ್ ಕೂಡ ಈಗಾಗಲೇ ಮಂಡ್ಯಗೆ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಅವರು ಕೂಡ ಬಹುಶಃ ಡಿ ಸಿ ಕಚೇರಿಯ ಆವರಣಕ್ಕೆ ಬರಬಹುದು ಯಾಕೆಂದರೆ ಈಗಾಗಲೇ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿಕೊಂಡಿರೋದ್ರಿಂದ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಜೊತೆಗೆ ಪೇಟೆಯ ಶಾಸಕರೊಬ್ಬರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರು ಕೂಡ ಸ್ಯಾಂಡಲ್ವುಡ್ನ ಸ್ಟಾರ್ಗಳು ಬರ್ಕೂಡ್ದು ಅಂತ ಒಂದು ತಾಕೀತನ್ನು ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಅಭಿಮಾನಿಗಳು ಈಗಾಗಲೇ ಕೆರಳಿದ್ದಾರೆ ಸೊ ಯಾವ ರೀತಿಯಾಗಿ ಅವರು ಈ ಒಂದು ಮಾತನ್ನ ರಿಸೀವ್ ಮಾಡ್ಕೊಳ್ತಾರೆ ಕಾದ್ ನೋಡಬೇಕಾಗಿದೆ ಎಸ್ ನೋಡ್ತಾ ಇದ್ದೀರಿ ಸುಮಲತಾ ಅಂಬರೀಷ್ ಕಾರನಿಂದ ಕೆಳಗೆ ಇಳಿತಾ ಇದ್ದಾರೆ ಮಂಡ್ಯದ ಡಿ ಸಿ ಕಚೇರಿಯ ಆವರಣ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಎಂ ಪಿ ಅಖಾಡಕ್ಕೆ ಲೋಕಸಭಾ ಕ್ಷೇತ್ರದ ಅಖಾಡಕ್ಕೆ ಸುಮಲತಾ ನಾಮಪತ್ರ ಸಲ್ಲಿಕೆಗೆ ಬರ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಿ ನೀವು ಅದನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಬಿಗಿ ಭದ್ರತೆ ಎಸ್ ಇದೀಗ ಆ ಒಂದು ಆವರಣದ ಒಳಗೆ ಸುಮಲತಾ ಬರ್ತಾ ಇದ್ದಾರೆ ನಾಮಪತ್ರದ ಕಡತಗಳಿರುವಂತಹ ಒಂದು ಫೈಲ್ ಅವರ ಮುಂಬ ಮುಂದೆ ಇರುವಂತಹ ಅವರ ವ್ಯಕ್ತಿಯ ಹತ್ರ ಇದೆ ಸಕ್ಕರೆ ನಾಡಿನಲ್ಲಿ ಗೌಡತಿ ಶಕ್ತಿ ಪ್ರದರ್ಶನವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಯಾವಾಗ ಈ ನಾಮಪತ್ರ ಸಲ್ಲಿಕೆ ಆದ ನಂತರ ನೇರ ಸಿಲ್ವರ್ ಜುಬಿಲಿ ಪಾರ್ಕ್ನಲ್ಲಿ ಅಭಿಮಾನಿಗಳಿಗಾಗಿ ಸಮಾವೇಶವನ್ನು ಕೂಡ ಆಯೋಜನೆ ಮಾಡಲಾಗಿದೆ ಅಲ್ಲಿ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ ಪ್ರಚಾರದ ವಾಹನವನ್ನು ಕೂಡ ನೀವು ನೋಡಿದ್ರಿ ವಿಶೇಷವಾಗಿ ಅದನ್ನು ಸಜ್ಜು ಮಾಡಲಾಗಿದೆ ಜೊತೆಗೆ ಇವತ್ತಿನಿಂದ ಅಧಿಕೃತವಾದಂತಹ ಪ್ರಚಾರಕ್ಕೆ ಚಾಲನೆಯನ್ನು ಕೂಡ ಕೊಡಲಿದ್ದಾರೆ ಈ ಹಿಂದೆ ಏನೇ ಭೇಟಿ ಮಾಡಿದ್ರು ಕೂಡ ಎಲ್ಲ ಮನವಿ ಮತ್ತು ಸಹಕಾರವನ್ನು ಬೆಂಬಲವನ್ನು ಕೋರಿದರು ಅತ್ಯಂತ ಆತ್ಮೀಯವಾಗಿ ಎಲ್ಲರ ಜೊತೆ ಮಾತನಾಡಿದರು ಎಸ್ ಇದೀಗ ಡಿ ಸಿ ಕಚೇರಿಯ ಒಳಭಾಗಕ್ಕೆ ಸುಮಲತಾ ಅಂಬರೀಷ್ ಪ್ರವೇಶ ಮಾಡಿದ್ದಾರೆ ಇಲ್ಲಿನಿಂದ ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆ ಆರಂಭ ಆಗುತ್ತೆ ಎಸ್ ಹೊರಗಡೆ ಅಭಿಮಾನಿಗಳು ಎಲ್ಲರೂ ಕೂಡ ಜಯಘೋಷ ಕೂಗ್ತಾ ಇದ್ದಾರೆ ಸುಮಲತಾ ಪರವಾಗಿ ನೋಡ್ತಾ ಇದ್ರಿ ಟಿ ಫೈನ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಪೊಲೀಸರು ಅವರನ್ನೆಲ್ಲ ತಡೆದಿದ್ದಾರೆ ಯಾರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಒಳಗಡೆ ಹೋಗಕೂಡ್ದು ಅಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಯಾಕೆಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿರೋದ್ರಿಂದ ಯಾವುದೇ ಕಾನೂನು ಭಂಗ ಆಗಬಾರ್ದು ಸೊ ಹಾಗಾಗಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಅಭಿಮಾನಿಗಳನ್ನು ನಿಯಂತ್ರಿಸ್ತಾ ಇದ್ದಾರೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅಭಿಮಾನಿಗಳು ಅಷ್ಟೇ ಶಾಂತರಾಗಿ ಸುಮಲತಾ ಅಂಬರೀಷ್ ಅವರು ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಅನುವನ್ನು ಮಾಡಿಕೊಡ್ತಾ ಇದ್ದಾರೆ ಸಕ್ಕರೆ ನಾಡಿನಲ್ಲಿ ಬೃಹತ್ ಸಮಾವೇಶ ಅದರ ಜೊತೆಗೆ ವಿದ್ಯುಕ್ತವಾಗಿ ಲೋಕಸಭಾ ಅಖಾಡಕ್ಕೆ ಇವತ್ತು ವೇದಿಕೆ ಸಜ್ಜಾಗಿದೆ ನಾಮಪತ್ರವನ್ನು ಸಲ್ಲಿಸುವುದರ ಮುಖಾಂತರ ನಟ ಯಶ್ ಬಂದಿದ್ದಾರೆ ದರ್ಶನ್ಗೋಸ್ಕರ ಕಾಯ್ತಾ ಇದ್ದಾರೆ ಕೆಲವೇ ಕ್ಷಣಗಳೇ ದರ್ಶನ್ ಕೂಡ ಆ ಒಂದು ಸ್ಥಳಕ್ಕೆ ಬರ್ತಾರೆ ಅನ್ನೋಂಥ ನಿರೀಕ್ಷೆ ಇದೆ ಕೆ ಪಿ ಸಿ ಸಿ ಸದಸ್ಯ ಸಚ್ಚಿದಾನಂದ ಅವರ ಮನೆಯಲ್ಲಿ ಇಷ್ಟೊತ್ತು ಮಾತುಕತೆಯನ್ನು ನಡೆಸಲಾಗಿತ್ತು ಸೊ ಈಗ ನೇರ ಇದೀಗ ಡಿ ಸಿ ಕಚೇರಿಗೆ ಬಂದಿದ್ದಾರೆ ಬೊಮ್ಮನಹಳ್ಳಿಯ ಬಿ ಜೆ ಪಿ ಶಾಸಕ ಸತೀಶ್ ರೆಡ್ಡಿ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಕೆಲ ಭಾಗಗಳಲ್ಲಿ ಹೇಳ್ಕೊಂಡಿದ್ದಾರೆ ನಾವು ಪಕ್ಷ ನಮ್ಮನ್ನು ಉಚ್ಚಾಟನೆ ಮಾಡಿದ್ರು ಪರವಾಗಿಲ್ಲ ನಾವು ಸುಮಲತಾಗೆ ಬೆಂಬಲವನ್ನು ಕೊಡ್ತೀವಿ ಅನ್ನುವಂಥ ಗೆಲ್ಲುವ ಅಭ್ಯರ್ಥಿ ಜೊತೆಗೆ ಒಳ್ಳೆಯ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಈಗ ಆಲ್ರೆಡಿ ಡಿ ಸಿ ಕಚೇರಿಯ ಒಳಗೆ ಪ್ರವೇಶ ಮಾಡಿದ್ದಾರೆ ಎಸ್ ಮತ್ತೊಂದು ದೃಶ್ಯವನ್ನು ನೋಡ್ತಾ ಇದ್ದೀರಿ ಹೊರಭಾಗದಲ್ಲಿ ಡಿ ಸಿ ಕಚೇರಿ ಹೊರಭಾಗದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಸಿಬ್ಬಂದಿಗಳು ಕೂಡ ಇದ್ದಾರೆ ಸೊ ಅವರ ಮುಂಭಾಗದಲ್ಲಿ ಬ್ಯಾರಿಕೇಡ್ ಇದೆ ಅದರ ಹಿಂದೆ ಬೆಂಬಲಿಗರನ್ನು ಕಾಣಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಬಲಿಗರು ನೆರೆದಿದ್ದಾರೆ ಸೊ ಅವರ ಆಶಯ ಒಂದೇ ಯಶಸ್ವಿಯಾಗಿ ನಾಮಪತ್ರವನ್ನು ಸಲ್ಲಿಸಿ ನಂತರ ಪ್ರಚಾರ ಆರಂಭ ಮಾಡಿ ಆ ಒಂದು ಬ ಬೃಹತ್ತಾದಂಥ ಸಮಾವೇಶದಲ್ಲಿ ಮಾತನಾಡಿ ನಂತರ ಪ್ರಚಾರವನ್ನು ಆರಂಭಿಸಬೇಕು ಜೊತೆಗೆ ಜಯ ನಿಮ್ಮದೇ ಅಂತ ಈಗಾಗಲೇ ಹೇಳ್ತಾ ಇದ್ದಾರೆ ಫೇಸ್ಬುಕ್ನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಪರವಾದಂತಹ ಮಾತುಗಳು ಪಾಸಿಟಿವ್ ಆದಂತಹ ಮಾತುಗಳು ಇದೆ ಅಧಿಕೃತವಾದಂತಹ ಫೇಸ್ಬುಕ್ ಪೇಜ್ ಸುಮಲತಾ ಅವರು ಕೂಡ ಓಪನ್ ಮಾಡಿದ್ದಾರೆ ಇದರಿಂದ ಸಾಕಷ್ಟು ಜನರನ್ನ ಹತ್ತಿರಕ್ಕೆ ರೀಚ್ ಆಗೋದಕ್ಕೆ ಸಾಧ್ಯ ಇದೆ ಏನೇ ಅನೌನ್ಸ್ ಮಾಡೋದಾದರೂ ಆ ಒಂದು ಅಫಿಷಿಯಲ್ ಪೇಜ್ನಲ್ಲಿ ನಾನು ಹೇಳಿಕೊಳ್ತೇನೆ ನಿಮ್ಮ ಬೆಂಬಲ ಸಹಕಾರ ಇರಲಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸಕ್ಕರೆ ನಾಡಿನಲ್ಲಿ ಸುಮಲತಾ ಘರ್ಜಿಸ್ತಾ ಇದ್ದಾರೆ